ನಾನು ಚೆಕ್ ಮಾಡಿದ್ದೀನಿ ನಂದು ಸೇವಿಲ್ಲ ಚೆಕ್ ಮಾಡಿದ್ದೀನಿ ಬಂದ आज गुलबर्ग नगर में डीसी ऑफिस के सामने हम गुलबर्ग नगर के वाटर सप्लाई और ड्रेनेज वाटर एम्प्लॉय हम यहाँ पे प्रेस कर रहे हैं। 5 साल से हम सरकार को आग्रह कर रहे हैं, ये सरकार को पहले सरकार हम आग्रह कर रहे थे उन्होंने डायरेक्ट पेमेंट के लिए एक गवर्नमेंट का आदेश है वो आदेश जारी करो बोल के बीजेपी सरकार से हम हर बार प्रोटेस्ट करें। सीएम आने के बाद हर बार बोले कि हम आपको डायरेक्ट पेमेंट कराएंगे और कायम नौकरी देंगे बोल के, मगर 5 साल होने हैं अभी 2 महीने में उनका सरकार निकल जाता है मगर डायरेक्ट पेमेंट नहीं करे। सुल आश्वासन बोलते हैं हमारे को मोस करे, हमारे को भरोसा दिलाए कि हम डायरेक्ट पेमेंट कराते बोल के, वो हमारे को झूठे बातें बोल के उन्होंने गए। हम आग्रह कर रहे आते सो अधिवेशन में हमारे को डायरेक्ट पेमेंट के वास्ते और कायम के वास्ते सरकार आश्वासन जो दिया है वो जारी करना, नहीं तो हम ये अभी नॉर्मल हो रहा स्ट्राइक है। आते दिनों में हम उबले धारवाड़ बेलगांव में पानी बंद करके गुलबर्ग में हड़ताल बैठने का हम प्रयत्न करते, उसके बाद जनता को जो तकलीफ होती है हम कारण नहीं है वो सरकार कारण है बोल के हम बोल रहे हैं। तो सरकार से भी आग्रह है कि हमको डायरेक्ट पेमेंट कराइए बोल के हमारा आग्रह है सर। थैंक यू। सुनील मानपड़े। ನಮ್ ಸ್ಯಾಲರಿ ಆಗ್ತಾ ಇಲ್ಲ, ಪಿ ಎಫ್ ಕೂಡ ಕರೆಕ್ಟ್ ಆಗಿ ಯಾರ ಅಕೌಂಟ್ ಜಮಾ ಆಗ್ತಾ ಇಲ್ಲ, ಮತ್ತೆ ಕೆಲವೊಬ್ರು ನಿರಂತರವಾಗಿ 8 ದಿವಸಗಳ ಕಾಲ ನಡ್ಕೊಂಡು ಬರ್ತಾ ಇದ್ದಾರೆ, ಬಟ್ ಇದರಲ್ಲಿ ಯಾವ್ದೇ ರೀತಿ ತುಂಬಾನೇ ತೊಂದರೆ ಆಗ್ತಾ ಯಾವ್ದೇ ರೀತಿ ಬದಲಾವಣೆಗಳು ಕೂಡ ಆಗ್ತಾ ಇಲ್ಲ. ನೇರ ಪಾವತಿ ಸಲುವಾಗಿ ಎಲ್ಲ ದಾಖಲಾತಿಗಳನ್ನ ತಗೊಂಡಿದ್ರು, ಬಟ್ ಇದುವರೆಗೂ ಕೂಡ ಅದನ್ನ ಸರ್ಕಾರಕ್ಕೆ ಯಾರು ಒಪ್ಪಿಸಿಲ್ಲ. ಹೇಗ್ ತಗೊಂಡಿದಾರೋ ಅದೇ ರೀತಿಯಲ್ಲಿ ಟೇಬಲ್ ಮೇಲೆ ಇದಾವೆ, ಬಟ್ ಇದಕ್ಕೆ ಯಾರು ಮುಂದೆ ಪರಿಹಾರ ಕೊಡ್ತಾರೆ? ಮನೆ ತಿಂಗಳ ಮಂತ್ಲಿ ರೆಂಟ್ ಇದ್ದಾವೆ, ಕೆಲವೊಬ್ರು ಕಾಲೇಜ್ ಫೀಸ್ ಕಟ್ಟೋದಿದೆ, ತುಂಬಾ ಕುಟುಂಬಗಳು ಒಂದು ತೊಂದರೆಯಲ್ಲಿ ಇದಾವೆ. ಸೊ ಹೀಗಾಗಿ L&T ಕಂಪನಿಯಿಂದ ಮಾನಸಿಕವಾಗಿ ನಮಗೆ ತೊಂದರೆ ಆಗ್ತಾ ಇದೆ. ಮಾನಸಿಕವಾಗಿ ಹೇಗಂತಂದ್ರೆ ಇವರು ಜಾಸ್ತಿ ಪ್ರೆಷರ್ ಕೊಟ್ಟು ಒಂದು ಯಾವುದೇ ರೀತಿ ವರ್ಕ್ ಕೊಟ್ಟು ಪ್ರೆಷರ್ ಕೊಟ್ಟು ಇವರಾಗಿ ಬಿಟ್ಟು ಹೋಗ್ಬೇಕು ಅಂತ ಈ ರೀತಿ ನಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿನೂ ತೀರ್ಮಾನ ಕೈಗೊಳ್ತೀರೋ ಅದನ್ನ ನಿಮಗೆ ಬಿಟ್ಟಿದ್ದು. ನಮ್ಮ ಸರ್ ಸುನೀಲ್ ಮಾನಪಡೆ ಸರ್ ಆಗಿರ್ಬೋದು, ನಾಗರಾಜ್ ಸರ್ ಆಗಿರ್ಬೋದು, ಎಲ್ಲರಿಗೂ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ 10ನೇ ತಾರೀಕು ಒಳಗೆ ಇಮ್ಮಿಡಿಯೇಟ್ಲಿ ಆಗಿ ನಮ್ಮ ಸ್ಯಾಲರಿ ಬಂದ್ ಬಿಡಬೇಕು ಅಂತ ಹೇಳಿದ್ದಾರೆ, ಬಟ್ ಇದು ಕೂಡ ಇನ್ನುವರೆಗೂ ಯಾವುದೇ ರೀತಿ ಬದಲಾವಣೆಗಳು ಕೂಡ ಆಗಿಲ್ಲ. ಸೊ ಹಾಗಾಗಿ L&T ಕಂಪನಿಯಿಂದ ತೆಗೆದು ನಮಗೆ ಮತ್ತೆ ರಿಟರ್ನ್ ಕಾರ್ಪೊರೇಷನ್ಗೆ ನಮಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ನೇರ ಪಾವತಿಯಲ್ಲಿ ನಮ್ಮನ್ನ ಬೇಡಿಕೆಯಿಂದ ಕೇಳ್ಕೊಳ್ತಾ ಇದ್ದಾವೆ, ನೇರ ಪಾವತಿಯಲ್ಲಿ ಹಾಕಬೇಕು. ಯಾಕಂದ್ರೆ L&T ಕಂಪನಿಯಿಂದ ತುಂಬಾನೇ ನಮಗೆ ತೊಂದರೆ ಆಗ್ತಾ ಇದೆ. ಯಾವ ರೀತಿ ತೊಂದರೆ ಆಗ್ತಾ ಇದೆ, ಮಾನಸಿಕವಾಗಿ ಅಥವಾ ದೈಹಿಕವಾಗಿಯೂ ಕೂಡ ನಾವು ಹೇಳ್ತೀವಿ, ಎಷ್ಟು ನಾವು ವರ್ಕ್ ಮಾಡಿದ್ರು ಕೂಡ ನಮಗೆ ಡಿಲೇ ಮಾಡ್ತಾ ಇದ್ದಾರೆ. ಯಾವ ರೀತಿ ಡಿಲೇ ಮಾಡ್ತಿದಾರಪ್ಪ ಅಂತಂದ್ರೆ ಇವ್ರು ಎಷ್ಟು ವರ್ಕ್ ಮಾಡಿದ್ರು, ನಿನ್ನೆ ರೀಸೆಂಟ್ ಆಗಿ ಒಂದು ಹುಡುಗಿ ಮೇಲೆ ಅಪವಾದ ಬಂದೆ. ಯಾವ ರೀತಿ ಅಂತಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೆ ಇಲ್ಲಿ L&T, ಈ L&T ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ ಬಂದಿದ್ದೆ ಅಥವಾ ಏನು ಕಲಬುರಗಿ 24x7 ವರ್ಕ್ ಮೇಲೆ ಬಂದಿದೆ ಅದಂತೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಮಾತನ್ನ ಯಾರು ಹೇಳ್ತಾ ಇದ್ದೀನಿ ಅಂತಂದ್ರೆ ಮೋದಿಜಿ ಅಂಡ್ ಬೊಮ್ಮಾಯಿ ಸರ್ ಅವರಿಗೂ ಕೂಡ ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ಹೆಣ್ಣು ಮಕ್ಕಳ ಮೇಲೆ ಅಪವಾದ ಮಾಡಿದ್ರೆ ಇದನ್ನ ಏನ್ ಮಾಡ್ತೀರಾ ಬೊಮ್ಮಾಯಿ ಸರ್, ಪ್ಲೀಸ್ ಟೆಲ್ ಮೀ. ಯಾಕಂದ್ರೆ ಬೊಮ್ಮಾಯಿ ಸರ್ ಇದನ್ನ ನೀವೇ ಉತ್ತರ ಕೊಡ್ಬೇಕು, ಇಂಥ L&T ಕಂಪನಿ ನಮಗ್ ಬೇಕಾ? ಯಾಕೆ ಹೇಳ್ಬೇಕು ಹೇಳಿ, ಯಾಕೆ ಅಂದ್ರೆ ಸ್ಯಾಲ್ರಿ ಕೇಳಬಾರ್ದು ಅಂತ ನಮ್ಮನ್ನ ಕೇಸ್ ಮಾಡಿದ್ದಾರೆ. ಯಾಕಂದ್ರೆ ನಾವು ದುಡ್ದಿದ್ದು ಇವತ್ತು ನಾವು ದುಡ್ದಿದ್ದು ನಮಗೆ ದುಡ್ಡು ಬರಬಾರ್ದ? ಹಗಲು ರಾತ್ರಿ ಕುತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾರೆ 6 ಗಂಟೆವರೆಗೂ, ಬೆಳಿಗ್ಗೆ 7:30 ಸ್ಟಾರ್ಟ್ ಆಯ್ತು ಅಂದ್ರೆ 6 ಗಂಟೆ ತನಕ ಕೂಲಿ ಮಾಡ್ತಾರೆ. ಅಂದ್ರೆ ನಮ್ ದುಡಿತನಕ್ಕೆ ಬೆಲೆನೇ ಇಲ್ವಾ ಬೊಮ್ಮಾಯಿ ಸರ್? ಪ್ಲೀಸ್ ಟೆಲ್ ಮಿ, ಹೇಳಿ ನಮ್ಗೆ. ಯಾಕಂದ್ರೆ ಇಲ್ಲ ಎಲ್ಲ ಅಕ್ಕಂದಿರ ಇದಾರೆ, ತಾಯಂದಿದಾರೆ, ಇಲ್ಲ ನಡ್ತಂದಿರ ಇದಾರೆ, ಅವ್ರಿಗೆ ಯಾವತ್ತು ನೀವು ನ್ಯಾಯ ಮಾಡ್ಕೊಡ್ತೀರಾ ಹೇಳಿ? ನಿಮ್ ಕಣ್ ಕಾಣಿಸ್ತಾ ಇಲ್ವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಪ್ಲೀಸ್ ಟೆಲ್ ಮಿ ಹೇಳಿ. ಈ ಬಡವರ ಮತ್ತು ಹೋಟೆಲ್ ಮೇಲೆ ನೀವು ಕಲ್ ಹೊಡಿತೀರಾ? ಪ್ಲೀಸ್ ಹೇಳಿ. ಯಾಕಂದ್ರೆ ಒಂದ್ ಹೆಣ್ಣು ಮಗಳ ಮೇಲೆ ಅಪವಾದ ಬಂದಿದೆ ಕ್ಯಾರೆಕ್ಟರ್ ಅಂತ ಹೇಳಿ, ಇವತ್ತು ಆ ಹೆಣ್ಣು ಮಗಳಿಗೆ ಬಂದಿದೆ, ಎಲ್ಲ ಹೆಣ್ಣು ಮಗಳಿಗೆ ಅಂದ ಹಾಗೆ. ಸೊ ಪ್ಲೀಸ್ ಬೊಮ್ಮಾಯಿ ಸರ್ ಅಂಡ್ ಮೋದಿಜಿ ಈ ಮಾತು ಹೇಳ್ಬೇಕು ಅಂದ್ರೆ ತುಂಬಾ ಒತ್ತಾಯದಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅದು ಎಂತ ದೊಡ್ಡ ಕುರ್ಚಿ ಮೇಲೆ ಎಲ್ಲ ಕಾಣಲ್ಲ ಮಗಳಿ ತಂದು ನಾವು ಇಲ್ಲಿ ನಿಂದಿರ್ಸ್ತೀವಿ, ಅದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಅದಕ್ಕೆ ನಾನು ಬೇಕಂತಾನೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಯಾವ ಹೆಣ್ಣು ಮಕ್ಕಳ ಬಗ್ಗೆನು ಈ L&T ಕಂಪ್ನಿಯಲ್ಲಿ ಯಾರು ಮಾತಾಡಬಾರ್ದು, ಎದಕ್ ಬಂದಿದೆ ವರ್ಕ್ ಇದೆ ವರ್ಕ್ ಅಷ್ಟೇ. ಸೊ ನಮಗೆ ತುಂಬಾನೇ ಮಾನಸಿಕವಾಗಿ ನಮಗೆ ತುಂಬಾನೇ ತೊಂದರೆ ಆಗ್ತಾ ಇದೆ, ಎಷ್ಟು ವರ್ಕ್ ಮಾಡಿದ್ರು ಡಿಲೇ ಮಾಡ್ತಾ ಇದ್ದಾರೆ. ಸ್ಯಾಲ್ರಿ ಕೇಳಿದ್ರೆ ನಮ್ ಸ್ಯಾಲ್ರಿ ನಾವು ಮಾಡಿದ್ದು ನಾವು ಕೇಳಿದ್ರೆ ಸ್ಯಾಲ್ರಿ ಯಾಕೆ ಕೇಳ್ತಾರೆ ಅಂತ ರಿಟರ್ನ್ ನಮಗೆ ಕ್ವಶನ್ ಮಾಡ್ತಾರೆ.